ಈ ರೀತಿಯ ಸ್ವಾಭಾವಿಕ ಸ್ವರ್ಥ ಮನೋಭಾವ ಆಗಿನಿಂದಲೇ ಮಕ್ಕಳಲ್ಲಿ ಹುಟ್ಟಿಕೊಂಡಿತ್ತು. ನಾವೆಲ್ಲ ಅದನ್ನ ಅದರ ಹಿಂದೆನೂ ಬಿದ್ದಿದ್ದೀವಿ. ಅದರ ಜೊತೆಗೆ ವಿದ್ಯಾರ್ಥಿಗಳು ಎಷ್ಟು ಸಣ್ಣ ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಮನೆಯಲ್ಲಿ ಹತ್ತು ಹಲವು ಕೆಲಸಗಳನ್ನು ಹೇಳಿದ್ರು ಒಂದನ್ನಾದರೂ ಒಂದಥವಾ ಯಾರಾದರೂ ಮಾಡಿ ಬೈಗಳ ತಿನ್ನುವ ಮಕ್ಕಳು ಯಾವುದಕ್ಕೂ ಕೂಡ ಕೇಳದೆ ಅವರದೇ ಆಟ ಪಾಠದಲ್ಲಿ ತೊಡಗಿಸಿಕೊಂಡಿರುವಂತಹ ಮಕ್ಕಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಶಿಕ್ಷಕರ ಸನ್ನೆಗೆ ಸರಿಯಾಗಿ ಕೊಟ್ಕೊಳ್ತಾರೆ ಅನ್ನೋದನ್ನು ನಾವೆಲ್ಲಿ ನೋಡಬಹುದು. ನಾವು ಇದೇ ಶಾಲೆಯಲ್ಲಿ ಕಲಿತವಳು, ಇದೇ ಶಾಲೆಯಲ್ಲಿ ಅಂದ್ರೆ ಹೇಳಿಕೊಳ್ಳೋದಲ್ಲ, ಪ್ರತಿ ಕ್ಲಾಸ್ನಲ್ಲೂ ನಾನು ಮತ್ತೊಬ್ಬರು ಅವರು ನಾನು ಫಸ್ಟ್ ಅಂದ್ರೆ ಅವ್ರು ಸೆಕೆಂಡ್. ಇದು ಪ್ರತಿ ಪರೀಕ್ಷೆಯಲ್ಲೂ ನೀಗಿ ಒಂದನೇ ಕ್ಲಾಸ್ನಿಂದ ಒಂದರಲ್ಲೆಲ್ಲ ಮಾರ್ಕ್ ಇರಲಿಲ್ಲ, ಒಂದು ಐದನೇ ಕ್ಲಾಸ್ನಿಂದ ಎಂಟನೇ ಕ್ಲಾಸ್ನವರಿಗೆ ಎಂಟನೇ ಕ್ಲಾಸ್ನಲ್ಲಿ ಅವಾಗ ಕೊಡಲಿ ಈಗ ಏಳು ಸೆವೆಂತ್ ಅಂತ ಹೇಳ್ತದಲ್ಲ. ನಮ್ಗೆ ಅದು ಒಂದು ಇಪ್ಪತ್ತೈದು ಮಂದಿ ವಿದ್ಯಾರ್ಥಿಗಳು ಇದ್ದದ್ರಲ್ಲಿ ನಾವು ಇಪ್ಪತ್ತ ನಾಲ್ಕು ಮಂದಿ ಪಾಸ್ ಆಗ್ತೀವಿ. ಆಗ ನಮ್ಮ ಶಾಲಾ ಒಳ್ಳೆ ಮಾಸ್ಟರ್ಗಳು, ಉಪಾಧ್ಯಾಯರು, ಉಪಾಧ್ಯಾಯರುಗಳು, ಶಸ್ತ್ರ ಸಿಪಾಯಿಗಳು ನಮ್ಮಲ್ಲಿ ಇದ್ರು ಅನ್ನೋದು ಹೇಳೋದಕ್ಕೆ ತುಂಬ ಸಂತೋಷ. ಹಾಗೆ ಆ ಶಾಲಾ ಜೀವನವನ್ನು ಎಣಿಸಿಕೊಳ್ಳಲು ಕೂಡ ಅವರು ಒಳಗಂತ ಸಂತೋಷದ ವಿಚಾರ. ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಈ ವಸ್ತು ಸೌಲಭ್ಯ ಸೌಕರ್ಯ ಸುಖ ಇಲ್ಲಿನ ಮಕ್ಕಳಿಗೆ ಇರಲಿಲ್ಲ. ನಾನು ಒಂದು ಎರಡು ಮಾತಾದ್ರೆ ಅವಳಿಗಿಂತ ಹೆಚ್ಚು ಬರಬೇಕು, ಇವಳಿಗಿಂತ ಹೆಚ್ಚು ಬರಬೇಕು ಎನ್ನುವಂತ ಒಂದು ಆಸೆ. ಆ ಆಸೆಯಲ್ಲೇ ದಿನಗಳು ಹೋಗ್ತಾ ಇದ್ವು, ಸಮಯ ಹೋಗ್ತಾ ಇತ್ತು. ಮನೆ ಪಾಠ ಮತ್ತೆ ಟ್ಯೂಷನ್ ಇದ್ರು ಕಡಿಮೆ ಆದಾಗಲಿ ಇನ್ನಾಗಲ್ಲ. ಸ್ವಲ್ಪ ತಂದೆ ತಾಯಿಯರು ಮುಖಾಂತರ ಆದ್ರೆ ಮನೆಯಲ್ಲೇ ಕಲಿಸ್ತಿದ್ರು, ಇಲ್ಲದ್ರೆ ಶಾಲೆಯಲ್ಲೇ ಸಿಗುವಂತಹ ಪಾಠಗಳನ್ನು ಹಾಕಿಕೊಂಡು ಅದರ ಹಿಂದೆನೆ ಇದ್ದು ನಾವು ಒಳ್ಳೆಯ ಅಂಕಗಳನ್ನು ಗಳಿಸ್ತಿದ್ದೆವು. ಹಾಗೂ ಒಳ್ಳೆಯ ಗಿಡದ ಮಳೆಯ ನಡುವೆ ಇವತ್ತೊಂದು ಪಂದ್ಯಾಟವನ್ನು ಆಡಬೇಕು ಅಂತ ನಾವು ತೀರ್ಮಾನಿಸಿದ್ದೇವೆ. ಅಂದ್ರೆ ನಿನ್ನೆಯವರೆಗೆ ಶಾಲೆಗೆ ರಜೆ ಇತ್ತು, ನಿನ್ನೆ ಸಾಯಂಕಾಲದ ವರೆಗೆ ಸಹ ನಮಗೆ ಕಬಡ್ಡಿ ಉಂಟಾ ಇಲ್ವ ಅಂತ ಗೊಂದಲದಲ್ಲಿದ್ದೇವೆ. ಯಾಕೆಂತ ಹೇಳಿದ್ರೆ ರಾತ್ರಿ ಜಿಲ್ಲಾಡಳಿತ ರಜೆ ಕೊಡ್ತದೆ, ಆದ್ದರಿಂದ ನಮ್ಗೆ ಅದರ ಊಟದ ವ್ಯವಸ್ಥೆ ಚಾ ಟಿಫಿನ್ ವ್ಯವಸ್ಥೆ ಮಾಡ್ಬೇಕಾ ಬೇಡವಾ ಅಂತ ಒಂದು ಗೊಂದಲ ಇತ್ತು. ಆದ್ರೆ ನಾವು ಶಾಲೆಯವರು ಅದೇ ರೀತಿ ಅಧಿಕಾರಿ ವರ್ಗದವರು ಶಾಲೆಗೆ ರಜೆ ಇಲ್ಲ ಅಂತ ಹೇಳಿದ್ರು, ಆದ್ದರಿಂದ ನಾವು ಇವತ್ತು ಕಬಡ್ಡಿ ಪಂದ್ಯಾಟವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಮಳೆ ಸಹ ಬರ್ತಾ ಉಂಟು, ಆದ್ರೆ ಈಗ ಸ್ವಲ್ಪ ಕಡಿಮೆ ಆಯ್ತು. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿ ನಡೆಯಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿದ್ದೇನೆ. ಮಲ್ಪಣ್ಣ ಕೂಡ ಒಂಜಿ ಒಂಜಿ ಕಾಣು ಪತ್ತಡ ಒಂಚೂರು.